Hi everyone, welcome to Tassel by Hema. Ivattin video dalli nanu ee bridal design hege madutho anta torskodtini. Starting alli nanu ivaga harade dara takondu 10 number needle takondu cloth ge lock maadkolta idini. Starting alli nanu ivaga 2 times lock maadkolta idini. Lock maadkonda admele nanu ivaga illi 5 chain galna haakolta idini. 3 4 I chain akonda, the elleg birthday cloth take a straight tag it conda, the elleg birthday, a leg note conda, lock mud quali. Elleg birthday, a leg note conda, cloth take a lock mud cobeco. Lock mud conda at melle, again nano, more chain akolta dini. More chain akondo, aduni, elleg birthday, a leg note conda. Lock ಮಾಡ್ಕೊಳ್ಳಿ ಅದಾದ ಮೇಲೆ अगेन 3 ಚೈನ್ ಹಾಕೊಳ್ಳೋಣ ಮೂರು ಚೈನ್ ಹಾಕೊಂಡು ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಮೂರು ಚೈನ್ ಲಾಕ್ ಆದಮೇಲೆ I chain, more chain, akon, lock mark condini. It has many matte, I chain akolana. I chain akon, aduni, eleg barutha, lug not condo, lock mark colana. It has mele matte, more chain akolana. ಮೂರು ಚೈನ್ ಹಾಕೊಂಡು ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಮತ್ತೆ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕೊಂಡು ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದೇ ರೀತಿನೇ 5 5 ಚೈನ್ ಒಂದಸಲ 3 3 ಚೈನ್ 2 ಸಲ 5 ಚೈನ್ ಒಂದಸಲ 3 3 ಚೈನ್ 2 ಸಲ ಇದೇ ತರನೇ ನೀವು ಥ್ರೂ ಔಟ್ continue maadi complete maadbeku 5 3 3 5 3 3 ee ratio dalle naavu first step na poorthiyagi continue maadbeku nodi I chain hakkondidini 3 3 hakkondu lock maadkondidini ivaga I chain hakkondu nan illi lock maadta idini adadmele 3 chain hakkondu lock maadkolta idini ಇದೇ ರೀತಿನೇ ಕಂಟಿನ್ಯೂ ಮಾಡಬೇಕು ನೋಡಿ 5 ಚೈನ್ 3 3 5 3 3 5 ಇದೇ ರೀತಿನೇ ಕಂಟಿನ್ಯೂ ಮಾಡಬೇಕು ಇವಾಗ ಸೆಕೆಂಡ್ ಸ್ಟೆಪ್ ಗೆ ನಾನು ಸೇಮ್ ಕಲರ್ ತಗೊಂಡಿದ್ದೀನಿ ಸೇಮ್ ಕಲರ್ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ನಾವು ಇವಾಗ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು 5 ಚೈನ್ ಒಳಗೇನೋ ನಾನು ಒಂದಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಮತ್ತೆ 5 ಚೈನ್ ಗಳನ್ನು ಹಾಕೊಳ್ತಾ ಇದೀನಿ I chain akondo, I previous I chain akond lock madirtivala, ade same lock ale, navidana, lock madkobeko single crochet in the idadmele, matenau, more chain akolana, more chain akondo, previous more chain akond lock madirtivala, ade same lock ale, iduna, single crochet in the lock madkolana. Lock ad mele needle mele onsala darana sutkoli e more chain skip madi I chain akondirtivala alli needle na insert madi dara tagondo erdakondo double crochet madkobeku again needle mele dara sutkoli same ade I chain gap alli needle na insert madi dara tagobando ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು ಮಾಡ್ಕೊಂಡ ಆದಮೇಲೆ ನಾವು ಇವಾಗ ಇಲ್ಲಿ ಒಂದು ಬೀಡ್ ಆಡ್ ಮಾಡ್ಕೊಳ್ಳೋಣ ಎರಡು ಡಬಲ್ ಕ್ರೋಷೆ ಒಂದು ಬೀಡ್ ಎರಡು ಡಬಲ್ ಕ್ರೋಷೆ ಒಂದು ಬೀಡ್ ಇದೆ ರೀತಿನೇ ನಾವು ಆಡ್ ಮಾಡಬೇಕು ನೋಡಿ
ಬೀಡ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಐ ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಐ ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡಿ ನಾವಿವಾಗ ಇಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ರೀತಿಯೇ ಈ ಐ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆ ಒಂದು ಬೀಡು, ಎರಡು ಡಬಲ್ ಕ್ರೋಷೆ ಒಂದು ಬೀಡು, ಇದೇ ರೀತಿಯೇ ಕಂಟಿನ್ಯೂ ಮಾಡಬೇಕು. ನೋಡಿ, ಬೀಡ್ ಆ್ಯಡ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಐ ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಎರಡಕ್ಕೊಂದು ಎರಡಕ್ಕೊಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ, ದಾರ ತೊಗೊಬಂದು ಎರಡು ಲೂಪಲ್ಲಿ ಒಂದ್ಸಲ ಎರಡು ಲೂಪಲ್ಲಿ ಒಂದ್ಸಲ ದಾರ ಎಳ್ಕೋಬೇಕು, ಡಬಲ್ ಕ್ರೋಷೆ ಮಾಡ್ಕೋಬೇಕು. ಎರಡು ಡಬಲ್ ಕ್ರೋಷೆ ಆದಮೇಲೆ ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಆದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಷೆ ಮಾಡ್ಕೋಬೇಕು, ಎರಡಕ್ಕೊಂದು ಎರಡಕ್ಕೊಂದು. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಐ ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಎರಡು ಡಬಲ್ ಕ್ರೋಷೆ ಆದಮೇಲೆ ನಾವಿಲ್ಲಿ ಇವಾಗ ಬೀಡ್ ಆ್ಯಡ್ ಮಾಡ್ಕೋಬೇಕು. ಇವಾಗ ಬೀಡ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಐ ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರ ತೊಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ನೀಡಲ್ನ ಪಾಸ್ ಮಾಡಬೇಕು. ನೋಡಿ, ನೀಡಲ್ ತೊಗೊಬಂದು ಎರಡು ಲೋಪಲ್ಲಿ ಒಂದ್ಸಲ ಪಾಸ್ ಮಾಡಬೇಕು, ಇನ್ನೊಂದು ಎರಡು ಲೋಪಲ್ಲಿ ಒಂದ್ಸಲ ಪಾಸ್ ಮಾಡಬೇಕು. ನೋಡಿ, ಇವಾಗ ನಾನು ಐದು ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಐದು ಬೀಡು, ಹನ್ನೆರಡು ಡಬಲ್ ಕ್ರೋಷೆ ಇರುತ್ತೆ. ಇಲ್ಲಿ ಫೈವ್ ಬೀಡ್ಸು, ಟ್ವೆಲ್ ಡಬಲ್ ಕ್ರೋಷಸ್ ಇರುತ್ತೆ. ಇಲ್ಲಿ ಇದಾದಮೇಲೆ ಮೂರು ಚೈನ ಸ್ಕಿಪ್ ಮಾಡಿ, ಮೂರು ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ, ಆ ಲಾಕಲ್ಲಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡಾದ್ಮೇಲೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಮತ್ತೆ ಸೆಕೆಂಡ್ ಮೂರು ಚೈನ್ ಆದಮೇಲೆ ಲಾಕ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡಾದ್ಮೇಲೆ ನಾವಿವಾಗ ಐದು ಚೈನ್ ಹಾಕ್ಕೊಳ್ಳೋಣ. ಐದು ಚೈನ್ ಹಾಕ್ಕೊಂಡು ಐದು ಚೈನ್ ಆದಮೇಲೆ ಪ್ರೀವಿಯಸ್ ಐದು ಚೈನ್ ಆದಮೇಲೆ ಲಾಕ್ ಇತ್ತಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಹಾಗೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಮೂರು ಚೈನ್ ಆದಮೇಲೆ ಲಾಕ್ ಇದೆಯಲ್ಲ, ಅಲ್ಲಿ ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಐದು ಚೈನ್, ಮೂರು ಚೈನ್ ಆದಮೇಲೆ ಐದು ಚೈನ್ ಇರುತ್ತಲ್ಲ, ಆ ಮೂರು ಚೈನ್ ಸ್ಕಿಪ್ ಮಾಡಿ ಈ ಐದು ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಪ್ರೀವಿಯಸ್ ಆರ್ಚ್ ಮಾಡ್ಕೊಂಡಿರೋ ಥರನೇ ಇದನ್ನು ಮಾಡ್ಕೋಬೇಕು. ಎರಡು ಡಬಲ್ ಕ್ರೋಷೆ ಒಂದು ಬೀಡು, ಎರಡು ಡಬಲ್ ಕ್ರೋಷೆ ಒಂದು ಬೀಡು, ಇದೇ ರೀತಿಯೇ ನಾವು ಕಂಟಿನ್ಯೂ ಮಾಡಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಷೆ ಮಾಡಬೇಕು. ಎರಡು ಡಬಲ್ ಕ್ರೋಷೆ ಒಂದು ಬೀಡ್, ಇದೇ ರೀತಿಯೇ ಕಂಟಿನ್ಯೂ ಮಾಡಬೇಕು. ನೋಡಿ, ಫಸ್ಟು ಸ್ಟೆಪ್ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೀವು ಇದೇ ರೀತಿ ಬೇಕಾದ್ರೂ ನೀವು ಕುಚ್ಚಿ ಆ್ಯಡ್ ಮಾಡಿ ಈ ಡಿಸೈನು ಹಾಕೋಬೋದು. ನೋಡಿ, ಅಲ್ಲಿ ಬೇಕಾದ್ರೆ ಮೂರು ಚೈನ್ ಗ್ಯಾಪಲ್ಲಿ ಬೀಡು, ಸೆಂಟ್ರಲ್ಲಿ ಕುಚ್ಚು ಕಟ್ಕೋಬೋದು. ಇವಾಗ ನಾನು ಥರ್ಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಥರ್ಡ್ ಮೂರನೇ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಥರ್ಡ್ ಸ್ಟೆಪ್ಪಲ್ಲಿ ಐ ಚೈನ್ ಹಾಕ್ಕೊಂಡು ಐ ಚೈನ್ ಸ್ಟಾರ್ಟಿಂಗಲ್ಲಿ ಐ ಚೈನ್ ಹಾಕ್ಕೊಂಡು
ಅದು ಎಲ್ಲಿಗೆ ಬರುತ್ತೆ, ನಾವು ಪ್ರೀವಿಯಸ್ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ, ಎರಡು ಡಬಲ್ ಕ್ರೋಷೆ ಮಾಡ್ಕೊಂಡಿರ್ತೀವಲ್ಲ ಫಸ್ಟಿಗೆ, ಆ ಫಸ್ಟು ಸೆಕೆಂಡು ಡಬಲ್ ಕ್ರೋಷೆ ಸೆಂಟರಲ್ಲಿ ನಾವು ನೀಡಲ್ನ ಇವಾಗ ಇನ್ಸರ್ಟ್ ಮಾಡಬೇಕು. ದಾರ ಸುತ್ತಕೊಂಡು ನೋಡಿ, ಫಸ್ಟದು ಬಿಟ್ಟು ಅದೇ ಫಸ್ಟು ಸೆಕೆಂಡು ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ಸ್ಪೇಸಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೋಬಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಅಗೇನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಎರಡು ಡಬಲ್ ಕ್ರೋಷೆ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಬಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಆದಮೇಲೆ ನಾನಿವಾಗ ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಸ್ಮಾಲ್ ಸೈಜ್ ಬೀಡೇ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡಿ ಇಲ್ಲಿ ಎರಡು ಚೈನ್ ಹಾಕೋಬೇಕು. ಇವಾಗ ಒಂದು ಎರಡು ಚೈನ್ ಹಾಕ್ಕೊಂಡು ಮೂರು ಡಬಲ್ ಕ್ರೋಷೆನು ಒಟ್ಟಿಗೆ ಸೇರಿಸಿ ನಾವಿವಾಗ ಪೀಕಾಟ್ ಮಾಡ್ಕೋಬೇಕು. ಮೂರು ಡಬಲ್ ಕ್ರೋಷೆನು ಒಟ್ಟಿಗೆ ಸೇರಿಸಿ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡಬೇಕು. ಇದಾದಮೇಲೆ ಬೀಡಾದಮೇಲೆ ನಾವು ಎರಡು ಡಬಲ್ ಕ್ರೋಷೆ ಹಾಕ್ಕೊಂಡಿರ್ತೀವಲ್ಲ ಆ ಎರಡು ಡಬಲ್ ಕ್ರೋಷೆದು ಮಧ್ಯದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಎರಡಕ್ಕೊಂದು ಎರಡಕ್ಕೊಂದು. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ಸ್ಪೇಸಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಹಾಗೆ ನಾವು ಅದೇ ಜಾಗದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಮೂರನೇ ಡಬಲ್ ಕ್ರೋಷೆ ಮಾಡ್ಕೋಬೇಕು. ನೋಡಿ ಇವಾಗ ಸೇಮ್ ಸ್ಪೇಸಲ್ಲಿ ಮೂರು ಡಬಲ್ ಕ್ರೋಷೆ ಇದೆ. ಇದಾದಮೇಲೆ ನಾನಿವಾಗ ಸುಮ್ಮನೆ ಮೂರು ಚೈನು ನಾಲ್ಕು ಚೈನ್ ಹಾಕ್ಕೊಂಡು ಬೀಡ್ಸ್ ಇಲ್ಲದೇ ಪೀಕಾಟ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾಲ್ಕು ಚೈನ್ ಹಾಕ್ಕೊಳ್ಳಿ, ಮೂರು ಡಬಲ್ ಕ್ರೋಷೆನೂ ಒಟ್ಟಿಗೆ ಸೇರಿಸಿ ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ ವಿತೌಟ್ ಬೀಡ್ ಈ ಥರ ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸು. ವಿತ್ ಬೀಡಲ್ಲಿ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ, ವಿತೌಟ್ ಬೀಡಲ್ಲಿ ನಾರ್ಮಲ್ ಆಗಿರುತ್ತೆ. ನಾನಿವಾಗ ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ರಿಮೂವ್ ಮಾಡಿಕೊಂಡು ನಾನು ಇಲ್ಲಿ ಇವಾಗ ಬೀಡ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಎರಡು ಚೈನ್ ಹಾಕ್ಕೊಂಡು ಮೂರು ಡಬಲ್ ಕ್ರೋಷೆನು ಒಟ್ಟಿಗೆ ಸೇರಿಸಿ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೋಬೇಕು, ಪೀಕೌಟ್ ಮಾಡ್ಕೋಬೇಕು. ಇವಾಗ ಮತ್ತೆ ನಾವು ಬೀಡಾದಮೇಲೆ ಎರಡು ಡಬಲ್ ಕ್ರೋಷೆ ಇರುತ್ತಲ್ಲ ಆ ಎರಡು ಡಬಲ್ ಕ್ರೋಷೆದು ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಬೇಕು. ನೋಡಿ ಬೀಡಾದಮೇಲೆ ಎರಡು ಡಬಲ್ ಕ್ರೋಷೆ ಇರುತ್ತೆ, ಆ ಎರಡು ಡಬಲ್ ಕ್ರೋಷೆದು ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ನಾವು ಡಬಲ್ ಕ್ರೋಷೆ ಮಾಡ್ಕೋಬೇಕು. ನಾವು ಎರಡು ಡಬಲ್ ಕ್ರೋಷೆ ಒಂದು ಬೀಡ್ ಹಾಕ್ಕೊಂಡಿರ್ತೀವಲ್ಲ ಆ ಎರಡು ಡಬಲ್ ಕ್ರೋಷೆದು ಮಧ್ಯದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ನಾವು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಸೇಮ್ ಅದೇ ಜಾಗದಲ್ಲೇ ನಾವು ಮೂರು ಡಬಲ್ ಕ್ರೋಷೆಗಳನ್ನ ಮಾಡ್ಕೋಬೇಕು. ಫಸ್ಟಿಗೆ ಇಲ್ಲಿ ನಾವು ಎರಡು ಡಬಲ್ ಕ್ರೋಷನ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿರ್ತೀವಿ, ಸೇಮ್ ಅದೇ ಜಾಗದಲ್ಲೇ ನಾವು ಮೂರು ಡಬಲ್ ಕ್ರೋಷೆನೆ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಮೂರು ಡಬಲ್ ಕ್ರೋಷೆನು ಒಟ್ಟಿಗೆ ಸೇರಿಸಿ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೋಬೇಕು, ಅಥವಾ ಇದಕ್ಕೆ ಪೀಕಾಟ್ ಅಂತಾರೆ ಪೀಕಾಟ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ, ಎರಡು ಡಬಲ್ ಕ್ರೋಷೆದು ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಥ್ರೆಡ್ನ ಪುಲ್ ಮಾಡ್ಕೊಳ್ಳಿ. ಪುಲ್ ಮಾಡಿಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಪಾಸ್ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಟೈಮ್ ಹಾಕ್ಕೊಳ್ಳಿ,
ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡು ಲೂಪಲ್ಲಿ ಒಂದ್ಸಲ ಎರಡು ಲೂಪಲ್ಲಿ ಒಂದ್ಸಲ ದಾರನ ಪುಲ್ ಮಾಡ್ಕೋಬೇಕು. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ಸ್ಪೇಸಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ನೀಡಲ್ನ ಪಾಸ್ ಮಾಡ್ಕೋಬೇಕು. ಮೂರು ಡಬಲ್ ಕ್ರೋಶ ಆದಮೇಲೆ ಬೀಡ್ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿ ಎರಡು ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಮೂರು ಡಬಲ್ ಕ್ರೋಶೇನು ಒಟ್ಟಿಗೆ ಸೇರಿಸಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು ಅಥವಾ ಪೀಕಾಟ್ ಮಾಡ್ಕೋಬೇಕು. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಆದಮೇಲೆ ಇರೋ ಎರಡು ಡಬಲ್ ಕ್ರೋಶೆದು ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಬೇಕು. ದಾರ ತಗೊಂಡು ಎರಡಕ್ಕೊಂದು ಎರಡಕ್ಕೊಂದು ಅಗೇನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ಜಾಗದಲ್ಲಿ ನಾವು ಡಬಲ್ ಕ್ರೋಶನ ಮಾಡಬೇಕು. ತ್ರೀ ಟೈಮ್ಸ್ ನಾವು ಮೂರು ಸಲ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎರಡು ಚೈನ್ ಹಾಕ್ಕೊಂಡು ಮೂರು ಡಬಲ್ ಕ್ರೋಶನ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಲಾಸ್ಟಿಗೆ ಬೀಡಾದ್ಮೇಲೆ ಎರಡು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಆ ಎರಡು ಡಬಲ್ ಕ್ರೋಶ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲ ಎರಡು ಡಬಲ್ ಕ್ರೋಶೆ ಸೆಂಟರಲ್ಲೂ ಮೂರು ಸಲ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮೂರು ಸಲ ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಂಡು ಮೂರು ಡಬಲ್ ಕ್ರೋಶೆನೂ ಒಟ್ಟಿಗೆ ಸೇರಿಸಿ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮೂರು ಚೈನ್ ಸ್ಕಿಪ್ ಮಾಡಿ ಆ ಮೂರು ಚೈನ್ನ ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಡೈರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಇವಾಗ ಐದು ಚೈನ್ಗಳನ್ನ ಹಾಕ್ಕೊಳ್ಳಿ. ಈ ಐದು ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. ಐದು ಚೈನ್ಗಳನ್ನ ಹಾಕ್ಕೊಂಡು ಐದು ಚೈನ್ ಲಾಕ್ ಐದು ಚೈನ್ ಆದಮೇಲೆ ಎಲ್ಲಿ ಲಾಕ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ ಅಗೇನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡು ಡಬಲ್ ಕ್ರೋಶೆದು ಸೆಂಟರಲ್ಲಿ ನೆಕ್ಸ್ಟ್ ಆರ್ಚದು ಎರಡು ಡಬಲ್ ಕ್ರೋಶೆ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಎರಡು ಡಬಲ್ ಕ್ರೋಶೆ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಡಬಲ್ ಕ್ರೋಶೆ ಮಾಡಿ ಈ ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಥರ್ಡ್ ಸ್ಟೆಪ್ ಏನಿದೆ ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಆರ್ಚು. ನೋಡಿ ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಡಿಸೈನ್ ಹತ್ರದಿಂದ. ನೋಡಿ ಬೀಡ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡ್ಮೇಲೆ ಈ ಥರ ಲಾಕ್ ಮಾಡಿಕೊಂಡಾಗ ನಿಮಗೆ ಡಿಸೈನ್ ಹತ್ರದಿಂದ ಕಾಣಿಸುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ನೀವೂ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.